ಮೈಸೂರಿನ ಪ್ರಮುಖ ಮಕ್ಕಳ ಆರೋಗ್ಯ ಆಸ್ಪತ್ರೆ ರೈನ್ಬೋ ಚಿಲ್ಡ್ರನ್ ಆಸ್ಪತ್ರೆಯನ್ನು ಕೇಂದ್ರ ಸಚಿವ ವೆಂಕಯ್ಯನಾಯ್ಡು ಉದ್ಘಾಟಿಸಿದರು. ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿರುವ ಈ ಆಸ್ಪತ್ರೆಯನ್ನು ಸುಮಾರು 90 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ವಿಶೇಷ ಮಕ್ಕಳ ಆರೈಕೆ, ನವಜಾತ ಶಿಶುಗಳು ಮತ್ತು ಮಕ್ಕಳ ತುರ್ತು ವಿಭಾಗಗಳನ್ನು ಹೊಂದಿದೆ. ಅಲ್ಲದೆ ಆಸ್ಪತ್ರೆಯು ನ್ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರೋ ಎಂಟರಾಲಜಿ, ಹೆಮಾಲಜಿ, ಅಂಕಾಲಜಿ, ಎಂಡೋಕ್ರಿನಾಲಜಿ ಮತ್ತು ಅತ್ಯಾಧುನಿಕ ವಿಭಾಗಗಳನ್ನು ಹೊಂದಿದೆ. ನೂತನ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಚಿಲ್ಡ್ರನ್ ಆಸ್ಪತ್ರೆಯು ಸುಮಾರು 200 ಹಾಸಿಗೆಗಳ ಸಾಮರ್ಥ್ಯವನ್ನು ಹೊಂದಿದೆ. ಇತರ ಸಂಕ್ಷಿಪ್ತ ಸುದ್ದಿಗಳತ್ತ ಒಂದು